ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಸರ್ ಸರ್ ಯಾರು, ತಮ್ಮ ಹೆಸರೇನು? ನನ್ನ ಹೆಸರು ಬಕೆಟ್ ಬಾಬು ಅಂತ. ಬಕೆಟ್ ಬಾಬುನ? ಇದೇನ್ ಸರ್ ಹೆಸರು ಇಷ್ಟು ವಿಚಿತ್ರವಾಗಿದೆ? ನೀವೇನಾದರೂ ಬಕೆಟ್ ರಿಪೇರಿ ಮಾಡ್ತಿದ್ರಾ? ಇಲ್ಲವ, ನಂದು ದೊಡ್ಡ ಬಕೆಟ್ ಫ್ಯಾಕ್ಟರಿ ಇದೆ. ದೊಡ್ಡ ಬಕೆಟ್ ಫ್ಯಾಕ್ಟರಿ ಇದೆ ಅಥವಾ ಬಕೆಟ್ ಗಳ ದೊಡ್ಡ ಫ್ಯಾಕ್ಟರಿ ಇದೆ? ಬಕೆಟ್ ಗಳ ದೊಡ್ಡ ಫ್ಯಾಕ್ಟರಿ. ಲಕ್ಷಾಂತರ ರೂಪಾಯಿ ಟರ್ನ್ಓವರ್ ಇದೆ. ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಯಾಕ್ರಿ ನಿಮಗೆ ಲೆಕ್ಕ ಕಟ್ಟ ಬರೋದಿಲ್ಲ? ಲೆಕ್ಕ ಬರ್ತಿದ್ರೆ ಯಾರಾದರೂ ಬಿಸಿನೆಸ್ ಮಾಡ್ತಾರೆ ಅಂದ್ರೆ ಮತ್ತೆ ಎಷ್ಟು ಲಕ್ಷ ಟರ್ನ್ಓವರ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀರಿ ಅಂದ್ರೆ ನಾನು ಅಷ್ಟು ಬಿಜಿ ಇದೀನಿ ಅಂತ. ನಂದು ಬಕೆಟ್ ಫ್ಯಾಕ್ಟರಿ ಒಂದೇ ಅಲ್ಲ ರೀ, ಮತ್ತೆ ಇನ್ನೆಂತ ಚೊಂಬು ಫ್ಯಾಕ್ಟರಿ ಅಂತ ಮಾರೆರೆ. ಚೊಂಬು ಅಷ್ಟೇ ಅಲ್ಲ, ಹಂಡೆ ಫ್ಯಾಕ್ಟರಿನೂ ಇದೆ, ಜೊತೆಗೆ ಬಾಂಡಿ ಫ್ಯಾಕ್ಟರಿನೂ ಇದೆ. ಸರ್ ನಿಮ್ಮತ್ರ ಇಷ್ಟೊಂದು ಫ್ಯಾಕ್ಟರಿಗಳಿವೆಯಾ? ಮೂನಮ್ಮ ಅದಕ್ಕೆ ನನಗೆ ಯಾವುದು ಲೆಕ್ಕ ಸಿಗಲ್ಲ. ನಮ್ಮ ಸ್ಟಾಫ್ ಎಲ್ಲ ತಿನ್ನುವಷ್ಟು ತಿನ್ಬಿಟ್ಟು ಬಿಕ್ಕಿದ್ದನ್ನು ಕೊಡ್ತಾರೆ, ಆದ್ರೂ ತಿಂಗಳಿಗೆ ಒಂದು 25 ಲಕ್ಷ ಸಿಗುತ್ತೆ. ತಿಂಗಳಿಗೆ 25 ಲಕ್ಷ ರೂಪಾಯಿ ಲಾಭ್ರೆ? ನೋಡಿದ್ರೇನ್ರಿ ಎಂಪಿ ಅವರ ಎಂತ ದೊಡ್ಡ ವ್ಯಕ್ತಿ ಅಂತ. ಇಂತ ದೊಡ್ಡ ವ್ಯಕ್ತಿನ ನಮ್ಮ ವಠಾರದ ಕ್ಲಿನಿಕ್ ಕರ್ಕೊಂಡು ಬಂದ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕತ್ತೀನಿ, ನೀವು ನನಗೆ ಅನುಗಿಸ್ತೀರಲ್ಲ. ಯಾರ್ ಇವ್ರ? ಅಯ್ಯೋ ಅಯ್ಯೋ ನಾನಲ್ಲ ಸ್ವಾಮಿ, ಸುಮ್ಮನೆ ಮಾತಾಡ್ತಾ ಮಾತಾಡ್ತಾ ಬಾಯಿ ಬಂದ್ಬಿಡ್ತು ಅಷ್ಟೇ. ಆದ್ರೂ ಮಾತು ಬಂತ? ಇರ್ಲಿ ಬಿಡ್ರಿ ಬಾಬಣ್ಣ ಅವರ, ನಾಯಿ ಮಗಳಿದ್ರೆ ದೇವಲೋಕ ಹಾಳಾಗ್ತದೆ ಅನ್ರಿ. ಒಟ್ಟು ನಿಮ್ಮಂತ ದೊಡ್ಡ ವ್ಯಕ್ತಿ ನಮ್ಮ ವಠಾರಕ್ಕೆ ಬಂದದ್ದ ನಮ್ಮೆಲ್ಲರ ಪುಣ್ಯ. ಅಯ್ಯೋ ಅಷ್ಟೊಂದು ಮಾತಲ್ಲ ಯಾಕೆ? ಡಾಕ್ಟ್ರೆ ನಾನೀಗ ಹೊರಡ್ತೀನಿ, ನಾಳೆ ಬಂದು ಚೆಕಪ್ ಮಾಡಿಸ್ಕೋತೀನಿ. ಸರ್ ಅದರ ಅವಶ್ಯಕತೆ ಇಲ್ಲ, ಈ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದೀನಲ್ಲ ಅದ ತಗೊಂಡಿ ಎಲ್ಲ ಸರಿ ಹೋಗುತ್ತೆ. ಆದ್ರೂ ಕಾಯಿಲೆ ಪೂರ್ತಿ ವಾಸಿಯಾಗೋವರೆಗೂ ಡಾಕ್ಟರ್ನ ಬಿಡಬಾರ್ದಲ್ಲ. ಅಯ್ಯೋ ಅಷ್ಟೊಂದು ಖರ್ಚು ಮಾಡಕ್ಕೆ ಹೋಗ್ತೀರಾ? ಹೋಗಿರಿ ಮುಕ್ಕೆ. ಯಾರ ಮುಖಕ್ಕೆ? ಸುಮ್ಮನೆ ಮಾತು ಹೇಳಿದೆ ಅಷ್ಟೇ. ಅಲ್ಲ ದುಡ್ಡು ಎಷ್ಟು ಖರ್ಚು ಆದ್ರೂ ಪರವಾಗಿಲ್ಲ, ನನಗೆ ನನ್ನ ಆರೋಗ್ಯ ಮುಖ್ಯ. ದಿನಕ್ಕೆ 3 ಸಲ ಬೇಕಾದ್ರೂ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ತೀನಿ. ಹಂಗಂದ್ರೆ ನೀವು ರೊಕ್ಕದ ವಿಷಯದಾಗ ಬಹಳ ಧಾರಾಳಿ. ಮತ್ತೆ ನಿನ್ ತರ ಏನ್ ಜಿಪುಂಡ್ರೆ, ದುಡ್ಡು ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ ಅಂತ ಅವ್ರು ಹೇಳಿದ್ರಲ್ಲ, ಆ ಮಾತಲ್ಲೇ ಗೊತ್ತಾಗ್ಲಿಲ್ವ ನಾ ಅಯೋಗ್ಯ? ಎಲ್ಲಿ ಬಿಡಿ, ಹೋಗ್ತಾ ಹೋಗ್ತಾ ನನ್ನ ಯೋಗ್ಯತೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಡಾಕ್ಟ್ರೆ ಈಗ ಫೀಸ್ ಎಷ್ಟಾಯ್ತು? ಬರಿ 200 ರೂಪಾಯಿ. ನಾನು ಹೋಗೋ ಕ್ಲಿನಿಕ್ ಅಲ್ಲಿ ಬರಿ ಕನ್ಸಲ್ಟೇಷನ್ ಫೀಸ್ 500 ರೂಪಾಯಿ ಆಗುತ್ತೆ. ಕೈ ಮುಟ್ಟಿದ್ದಕ್ಕೆ ಕಾರ್ ಮುಟ್ಟಿದ್ದಕ್ಕೆ ಟ್ರೀಟ್ಮೆಂಟ್ ಗೆ ಅಂತ ಮಿನಿಮಮ್ 300 ರೂಪಾಯಿ ಆಗೇ ಆಗುತ್ತೆ. ನಾನು ನಿಮಗೆ 300 ರೂಪಾಯಿ ಕೊಡ್ತೀನಿ. ಯಾಕ್ ಸರ್, ಏನಾಯ್ತು? ಬಾಗಲ್ ಏನಾದ್ರೂ ಹಾವು ಚೇಳು ಇತ್ತಾ? ನಾನೇ ಹಾವು ಚೇಳು ಬಿಟ್ಕೊಳ್ಳಿ, ಚೆಕ್ ಬುಕ್ ಮರೆತು ಬಿಟ್ಟಿದ್ದೆ, ಅದಕ್ಕೆ ಶಾಪ್ ತಗೊಂಡೆ. ಅದಕ್ಕೇನಂತ್ರಿ ಸರ್ ರೊಕ್ಕನ ಕೊಟ್ಬಿಡ್ಲ? ನಾನ್ ಕ್ಯಾಶ್ ವ್ಯವಹಾರ ಮಾಡಲ್ಲ ರೀ, ಅಕೌಂಟ್ ಪ್ರಾಬ್ಲಮ್ ಆಗುತ್ತೆ. 10 ರೂಪಾಯಿಕ್ಕಿಂತ ಜಾಸ್ತಿ ಏನೇ ಇದ್ರು ಚೆಕ್ ಟ್ರಾನ್ಸಾಕ್ಷನ್ ಮಾಡ್ತೀನಿ. ತಲೆನೋವು ಇತ್ತಲ್ಲ ಅದಕ್ಕೆ ಚೆಕ್ ಬುಕ್ ತರದು ಮರ್ತು ಬಿಟ್ಟಿದ್ದೆ. ಅದಕ್ಕೇನಂತ ಬಿಡ್ರಿ ಸರ್, ನಾ ತಂದು ಕೊಡುವಂತೆ. ನಾಳೆನೂ ನಿಮ್ಮನ್ನೆಲ್ಲ ನೋಡೋ ಸೌಭಾಗ್ಯ ಸಿಕ್ತಲ್ಲ, ಅದೇ ನನ್ನ ಪುಣ್ಯ ಬಿಡಿ. ಸರ್ ಯಾವುದಕ್ಕೂ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರೇನ? ಅಯ್ಯೋ ಅದಕ್ಕೇನಂತೆ, ತಗೊಳ್ತ ಇದೆ ಸರ್. ಬರೀ ನಿಮ್ಮ ಹೆಸರು ಮಾತ್ರ ಇದೆ, ಫ್ಯಾಕ್ಟರಿ ಹೆಸರು ಅಡ್ರೆಸ್ ಏನೂ ಇಲ್ಲ. ಅಯ್ಯೋ ನಾನು ನನ್ನ ಹೆಸರು ಹಾಕೋದು ಬೇಡ ಅಂತ ಹೇಳಿದ್ದೆ, ಅವನು ಬಲವಂತವಾಗಿ ಪ್ರಿಂಟ್ ಮಾಡ್ಬಿಟ್ಟ. ಆಕ್ಚುಲಿ ನನ್ನ ಹೆಸರು ಹೇಳ್ಕೊಡೋದು, ಬಿಲ್ಡ್ ಅಪ್ ಕೊಡೋದು, ಇದ್ಯಾವುದು ನನಗೆ ಇಷ್ಟ ಆಗಲ್ಲ ರೀ. ಭಾರಿ ದೊಡ್ಡ ಮನುಷ್ಯ ರೀ. ಈ ಹೊಗಳಿಕೆ ಇದ್ರೆ ಸಾಕು ಬಿಡಿ, ನನಗೆ ಫ್ಯಾಕ್ಟ್ರಿ ಹೋಗೋ ಟೈಮ್ ಆಯ್ತು. ಡಾಕ್ಟ್ರೆ ಆಟೋ ಚಾರ್ಜ್ಗೆ ಅಂತ ಒಂದು 200 ರೂಪಾಯಿ ಇದ್ರೆ ಕೊಡ್ತೀರಾ? ಹಾಗೂ ನಾನು ನಿಮಗೆ ನಾಳೆ 300 ರೂಪಾಯಿ ಚೆಕ್ ಕೊಡ್ತೀನಲ್ಲ, ಅದ್ರ ಜೊತೆ 200 ರೂಪಾಯಿ ಸಾಸ್ ಕೊಟ್ಬಿಡ್ತೀನಿ ಬಿಡಿ. ಅಲ್ಲಕ್ಕ ಇಷ್ಟು ದೊಡ್ಡ ವ್ಯಕ್ತಿ ಆಟೋನಲ್ಲಿ ಹೋಗ್ತಾರ? ಪ್ರಶ್ನೆ ಕರೆಕ್ಟ್. ತಲೆನೋವು ಇದ್ದಿದ್ರಿಂದ ಕಾರ್ ಹಾಗೆ ತಂದ್ರೆ ಆಕ್ಸಿಡೆಂಟ್ ಆಗಬಹುದು ಅಂತ ತರಲಿಲ್ಲ. ಈ ರೀತಿ ಪ್ರಶ್ನೆ ಕೇಳೋದನ್ನ ಬಿಟ್ಟು ನಿಮ್ಗೆ ಇಷ್ಟ ಇದ್ರೆ ಕೊಡಿ, ಇಲ್ಲಾಂದ್ರೆ ನಾನು ನಡ್ಕೊಂಡೇ ಹೋಗ್ತೀನಿ. ಹಾಗೆಲ್ಲ ಯಾಕೆ ಹೇಳ್ತೀರಾ ಸರ್, ತಗೊಳ್ಳಿ ದುಡ್ಡು. ಥ್ಯಾಂಕ್ಸ್, ಬರ್ತೀನಿ. ರೇಣುಕವಾ, ಎಂತ ದೊಡ್ಡ ವ್ಯಕ್ತಿನ ನಮ್ಮ ಒಟ್ಟಾರ ಕರ್ಕೊ ಬಂದವ. ನನಗೂ ಹಂಗ ಅನಿಸ್ಲಿಕ್ಕತ್ತದ ರೀ, ಇಂತ ದೊಡ್ಡ ವ್ಯಕ್ತಿ ಬರೋ ಒಟ್ಟಾರ ರೇ. ಫಸ್ಟ್ ಡೇಟ್ ಚೆಕ್ ಕೊಟ್ಟಿದ್ದೀರಲ್ಲ, ಡೇಟ್ ಮುಂದಿನ ವಾರದಿದೆ. ಹೌದ್ರಿ, ತಿಂಗಳ ಪ್ರಾರಂಭದಲ್ಲೇ ಸಣ್ಣ ಪುಟ್ಟ ಅಮೌಂಟ್ ಗಳ ಚೆಕ್ ಬರೆದ್ರೆ ನಿಮ್ಮ ಘನತೆ ಏನಾಗ್ಬೇಕು ಅಂತ ಬ್ಯಾಂಕ್ ಮ್ಯಾನೇಜರ್ ಬೈತಾರೆ. ಅದಕ್ಕೆ ತಿಂಗಳ ಬಿಗಿನಿಂಗ್ ಅಲ್ಲಿ ನಮ್ಮ ಸ್ಟಾಫ್ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ, ಆಮೇಲೆ ನಿಮ್ ಕ್ಲಿಯರ್ ಮಾಡ್ಕೊಳ್ಳಿ. ಇರ್ಲಿ ಬಿಡ್ರಿ ಬಾಬಣ್ಣ ಅವರ, ಮುಂದಿನ ವಾರ ಕ್ಲಿಯರ್ ಆದ್ರೆ ಏನ್ರಿ, ಅದ್ರ ಮುಂದಿನ ವಾರ ಕ್ಲಿಯರ್ ಆದ್ರೆ ಏನ್ರಿ, ಒಟ್ಟು ಚೆಕ್ ಕ್ಲಿಯರ್ ಆಗ್ಬೇಕಷ್ಟ. ಡೌಟೇ ಮೇಡಮ್, ಕ್ಲೀನ್ ಕ್ಲಿಯರ್ ಆಗುತ್ತೆ ಚೆಕ್. ಬಾಬಣ್ಣ ಅವರೇ, ನಿಮ್ಮ ನಮ್ಮ ಸಂಬಂಧ ಬರೀ ಇಂಜೆಕ್ಷನ್ ಮೆಡಿಸಿನ್ ಅಲ್ಲೇ ಮುಗಿದೋಗೋದು ಬೇಡ, ಆಗಾಗ ನಮ್ಮ ಒಟಾರ್ ಕಡೆ ಬರ್ತಾ ಇರಿ. ಅಯ್ಯೋ ಬಂದ್ ಹೋಗೋದೇನು ಹೇಳಿಬೇಕಾದ್ರೆ, ಇಲ್ಲ ಇದ್ಬಿಡ್ತೀನಿ. ಅಲ್ಲ ನೀವೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಿದ್ರಾ? ಎಷ್ಟು ಒಳ್ಳೆ ಜನ ನೀವು, ಒಂದ್ ಲೆಕ್ಕದಲ್ಲಿ ನಂಗ್ ತಲೆನೋವು ಬಂದಿದೆ, ಒಳ್ಳೇದು ಅನಿಸ್ತಾ ಇದೆ. ನಿಮ್ದೆಲ್ಲ ಪರಿಚಯ ಆಯ್ತಲ್ಲ ರೀ. ಗೂಬಣ್ಣವ್ರೆ ಏನಪ್ಪ ನನ್ನ ಗೂಬೆ ಅಂತ ಕರಿತಾ ಇದಾರೆ? ಅವ್ರ ಒಂದ್ ಸ್ವಲ್ಪ ಹಂಗಾರಿ, ಅವ್ರಿಗೆ ಮರವಿನ ಕಾಯಿಲೆ ಅದಾರಿ. ವ್ಯಾಪಾರಿ ನನ್ ಜೊತೆ ಚಂದಿದ್ರಿ ಇನ್ಸ್ಟಾಲ್ಮೆಂಟ್ ರೀ, ಇಲ್ಲಾಂದ್ರೆ ಸೆಟ್ಲ್ಮೆಂಟ್ ರೀ. ನಾ ಸೀರಿಗೊಂಡ್ ಹೊತ್ಕೊಂಡ್ರಿ, ಊರೆಲ್ಲ ತಿರುಗಾಡಿ ವ್ಯಾಪಾರ ಮಾಡ್ತೇನ್ರಿ. ನನ್ ಸಿರಿ ವ್ಯಾಪಾರಕ್ಕೆ ನಿಮ್ಮಿಂದ ಏನಾದ್ರೂ ಸಹಾಯ ಆಗ್ಬೋದನ್ರಿ? ಸಹಾಯ ಆಗ್ಬೋದು ಅಂತ ಕೇಳ್ತಾ ಇದೀಯಲ್ಲಮ್ಮ.
ಸಹಾಯ ಮಾಡಿ ಅಂತ ಆರ್ಡರ್ ಮಾಡು ಪಾಪ ರಸ್ತೆಯಲ್ಲಿ ಬಿದ್ದಿದ್ದ ನನ್ನ ಹೊತ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡ್ಸಿದೀಯಾ ಇರಲಿ ಬಿಡ್ರಿ ಅದಕ್ಕೆ ನಿಮ್ಮಿಂದ ಈಗ ಸಹಾಯ ಕೇಳಲಿಕ್ಕೆತ್ತೀವ್ರಿ ಈಗ ನಾನು ಏನು ಮಾಡಬೇಕು ನಮ್ಮ ಫ್ಯಾಕ್ಟರಿ ಜೊತೆಯಲ್ಲಿ ನಿನ್ನ ಸೀರೆ ವ್ಯಾಪಾರನ ಟೈ ಅಪ್ ಮಾಡ್ಕೊಳ್ಳ ಅಲ್ರಿ ಅಷ್ಟು ದೊಡ್ಡ ಫ್ಯಾಕ್ಟರಿ ಜೊತೆ ನನ್ನ ಸೀರೆ ವ್ಯಾಪಾರ ಟೈ ಅಪ್ ಮಾಡಬಹುದ್ರೆ ಯಾಕಾಗಬಹುದು ಆರಾಮಾಗಿ ಮಾಡ್ಕೊಬಹುದು ಆದ್ರೆ ಮತ್ತೆ ನೀನು ಬೀದಿಯಲ್ಲಿ ನಿಂತು ಸೀರೆ ವ್ಯಾಪಾರ ಮಾಡಬಹುದು ಮತ್ತೆ ಇನ್ನೇನ್ರಿ ಮನೆಯಾಗ ವ್ಯಾಪಾರ ಮಾಡಬೇಕ್ರೆ ಹೌದು ಆ ವ್ಯಾಪಾರ ಮಾಡ್ತಾರೆ ನೀವು ಕೊಂಡ್ಕೊಳ್ಳಿ ಸಿದ್ಧರೋಡ ಹೇಳಿದ ಹಾಗಲ್ಲಪ್ಪ ಸುಮಾರು 1 ಲಕ್ಷ ರೂಪಾಯಿಷ್ಟು ಅಡ್ವಾನ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಸಿಂಪಲ್ ಆಗಿ ಒಂದು ಅಂಗಡಿ ಓಪನ್ ಮಾಡಿ ಅಲ್ರಿ 1 ಲಕ್ಷ ಗಂಟೆ ನಮ್ಮತ್ರ ರೊಕ್ಕ ಇಲ್ಲಲ್ರಿ ಹಾಗಿದ್ರೆ ಒಂದು 25000 ಕೊಡಿ ನಮ್ಮ ಫ್ಯಾಕ್ಟರಿಯಲ್ಲಿ ಒಂದು ಚಿಕ್ಕ ರೂಮ್ ಬಿಟ್ ಕೊಡ್ತೀನಿ ಅಲ್ಲೇ ಅಂಗಡಿ ಓಪನ್ ಮಾಡ್ಕೊಂಡು ಟೈಪ್ ಮಾಡ್ಕೊಬಹುದಲ್ಲ 25000 ರೂಪಾಯಿ ಕೊಟ್ರೆ ನಿಮ್ಮ ಫ್ಯಾಕ್ಟರಿ ಅವರು ಅಂಗಡಿ ಮಾಡ್ಕೊಡ್ತೀರೆ ನಾನು ಇಷ್ಟು ಮಾಡ್ಲಿಲ್ಲ ಅಂದ್ರೆ ನಾನು ಮನುಷ್ಯ ಅಂತಾರ ಅದು ಅಲ್ಲದೆ ನಾನು ಇದನ್ನೆಲ್ಲ ಮಾಡದೆ ಹೋದ್ರೆ ನಾನು ನಿಮಗೆ ಏನು ಸಹಾಯ ಮಾಡಿದಾಗುತ್ತೆ ಬಾಬಣ್ಣ ಅವರ ನೀವು ಎಷ್ಟು ಒಳ್ಳೆ ಮನುಷ್ಯರಿ ನಿಮಗೆ ಅಷ್ಟು ಅನ್ಸಿದ್ರೆ ನಾನು ಉದ್ದಾರ ಆದಾಗೇನೆ ಅಂದ್ರೆ ನಿಮ್ಮೆಲ್ಲರ ಹಾರೈಕೆಯಿಂದ ನಾನು ಮುಂದೆ ಬರ್ತೀನಿ ಅಂದೆ ರೊಕ್ಕ ಯಾವಾಗ ಕೊಡಬೇಕ್ರಿ ರೊಕ್ಕ ಇವತ್ತೆ ಕೊಟ್ರೆ ನಾಳೆ ಅಂಗಡಿ ಶುರು ನಾಳೆ ಕೊಟ್ರೆ ನಾಳೆ ಶುರು ಚಲೋ ಕೆಲಸಕ್ಕೆ ತಡ ಮಾಡಬೇಡ್ರಿ ನಾನು ರೊಕ್ಕ ಇವತ್ತೆ ಕೊಡ್ತೀನಿ ನೀ ಮೈಲಾರಿ ಹೇ ಹೇಳ ಪ್ರಾಣಿ ಸ್ವಲ್ಪ ಒಳಗ ಬರಲ್ಲ ತಡಿ ಇವರೆಲ್ಲ ಹೊರಗೆ ಹೋಗ್ಲಿ ಹೋಗಪ್ಪ ಸುಮ್ಮನೆ ಬರಿ ಒಂದು ನಿಮಿಷ ಓಯ್ ಬಾಬಣ್ಣ ಇಲ್ಲಿ ಎಲ್ಲ ಕೆಲಸ ಮುಗಿದ ಮೇಲೆ ಸ್ವಲ್ಪ ನಮ್ಮ ಮನೆ ಕಡೆ ಬನ್ನಿ ಆಯ್ತಾ ಯಾಕವ್ವ ನಿಮಗೆ ಏನಾದರೂ ಹೆಲ್ಪ್ ಬೇಕಿತ್ತ ನೀವು ಬನ್ನಿ ನಾನು ಆಮೇಲೆ ಹೇಳ್ತೇನೆ ಆಯ್ತವ್ವ ಬರ್ತೀನಿ ಬಾಬಣ್ಣ ಅವರ ತಗೋರಿ 25000 ರೂಪಾಯಿ ಅದರಿ ಆ ಸೌಗತಿ ಎಲ್ಲವ್ವ ನಿಮ್ಮ ಬಿಸಿನೆಸ್ ಗೆ ಒಳ್ಳೆ ಮಾಡ್ಲವ್ವ ಥ್ಯಾಂಕ್ಸ್ ಸರ್ ಬರ್ತೀನಿ ನಾನು ಹೇಳಿದ ಮರಿಬೇಡಿ ನೀವು ಮಾತ್ರ ನಾನು ಮನೆಯಲ್ಲ ಬಿಡಿ ಏನು ಹೇಳಿದ್ಯ ಮೀನಾ ಅದೆಂತ ಗೊತ್ತುಂಟನಾ ನಮ್ಮ ರೇಣುಕರಿಗೆ ಬೇಗ ಅಂಗಡಿ ಹಾಕಿ ಕೊಡಿ ಅಂತ ಹೇಳಿದ್ನಾ बनी ನೀವೆಲ್ಲಿ ನಮ್ಮ ಮನೆಗೆ ಬರೋದಿಲ್ಲ ಅಂತ ಅನ್ಕೊಂಡಿದ್ದೆ ಸದ್ಯ ಬಂದ್ರಲ್ಲ ಬಚ್ಚಾವ್ ನಾನು ಒಂದು ಕ್ಷಣ ಹಾಗೆ ಯೋಚನೆ ಮಾಡಿದೆ ನಿಮ್ಮ ಮನೆಗೆ ಹೋಗೋದ ಬೇಡ ಅಂತ ಯಾದು ಕೊಂಚಲ ಹೋಗ್ ಬಂದೆ ಬೇಡ ಅಂತ ಬಂದೆ ಎಂತದಕ್ಕೆ ಮಾರೆರೆ ನಮ್ಮ ಮನೆಗೆ ಬರಲಿಕ್ಕೆ ನಿಮಗೆ ಇಷ್ಟ ಇರಲಿಲ್ವಾ ಛಛೆ ಇದು ನನ್ನ ಸಮಸ್ಯೆ ಅಲ್ಲ ಇಲ್ಲಿ ಬಿಡಮ್ಮ ಹೇಗೆ ಬಂದೈತಲ್ಲ ಬಂದಿದ್ದಕ್ಕೆ ಥ್ಯಾಂಕ್ಸ್ ಮಾರೆರೆ ನನ್ನ ಗಂಡನಿಗೆ ನನ್ನ ಮೇಲೆ ಸ್ವಲ್ಪನು ಕಾಳಜಿಯೇ ಇಲ್ಲ ಈಗೇನು ನಾನು ಕಾಳಜಿ ಮಾಡಬೇಕಾ ಅಂದ್ರೆ ಅವರನ್ನ ಕರೆದು ಬುದ್ಧಿ ಹೇಳಬೇಕು ಅಂತ ಕೇಳಿದೆ ಬಜಿ ನೀವು ಅಷ್ಟೇ ಅಲ್ಲ ಮಾರೆರೆ ಹರಿಬ್ರಹ್ಮ ಬಂದು ಹೇಳಿದ್ರು ಅವರ ಮಂಡೆಗೆ ಪೊಗ್ಗುದೇ ಇಲ್ಲ ತುಂಬಾ ಅಸಡ್ಡೆ ಜೀವನ ನಡೆಸ್ತಾ ಇದ್ದಾರೆ ನನಗಂತೂ ಜೀವನನೇ ಸಾಕಾಗೋಗಿದೆ ಅದಕ್ಕೆ ನಿಮ್ಮಿಂದ ಎಂತಾದರೂ ಹೆಲ್ಪ್ ಆಗಬಹುದು ಅಂತ ಏನ್ ಹೆಲ್ಪ್ ಬೇಕಮ್ಮ ಬೀಟ್ಗೆ ಹಾಕೋದನ್ನ ಬಿಟ್ಟು ನೇರವಾಗಿ ವಿಷಯಕ್ಕೆ ಬನ್ನಿ ನಾನೊಬ್ಳು ನಾಟಿ ವೈದ್ಯ ಮಾರೆರೆ ನಾಟಿ ಔಷಧಿ ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಅದಕ್ಕೆ ಎಂತಾದರೂ ಸಹಾಯ ಆಗಬಹುದಾ ಖಂಡಿತ ಮಾಡ್ತೀನಿ ಇಲ್ಲಮ್ಮ ಸದ್ಯಕ್ಕೆ ಆಗಲ್ಲ ಎಂತದಕ್ಕೆ ಮಾರೆರೆ ಏನಕ್ಕೆ ಅವರು ನಿಮಗೆ ಹೆಲ್ಪ್ ಮಾಡಬಾರದು ಅಂತ ಹೇಳಿದ್ದಾರೆ ಯಾಕೆ ಅಂತ ನಾನು ಹೇಳ್ತೀನಿ ಆದ್ರೆ ನಾನು ನಿಮಗೆ ಹೇಳ್ದೆ ಅಂತ ನೀವು ರೇಣುಕಾ ಅವರು ಹೇಳಬಾರದು ಖಂಡಿತ ಇಲ್ಲ ಹೇಳಿ ಮಾರೆರೆ ರೇಣುಕಾ ನೀವು ದೊಡ್ಡ ಬಜಾರಿ ಅದಕ್ಕೆ ನಿಮ್ಮ ಗಂಡ ಯಾವಾಗಲೂ ನಿಮ್ಮನ್ನ ಬಿಟ್ಟು ದೂರ ಇರ್ತಾರೆ ತಪ್ಪಿ ತಪ್ಪಿ ಅವರಿಗೆ ಏನಾದರೂ ನೀವು ಸಹಾಯ ಮಾಡಿದ್ರೆ ನಿಮಗೂ ಅವರ ಗಂಡನಿಗೂ ಮಧ್ಯೆ ಜಗಳ ಬಂದ್ರು ಬರಬಹುದು ಅಂತ ಹೇಳಿದ್ರು ಹೌದಾ ಹೌದಮ್ಮ ನಾನು ಹೇಳ್ದೆ ಅಂತ ಮಾತ್ರ ಹೇಳಬೇಡಮ್ಮ ಅಪ್ಪೆ ಕಂಟಂತ ಹೇಳೋದಿಲ್ಲ ಮಾರೆರೆ ಆದ್ರೆ ಆ ರೇಣುಕ ಹೇಳಿದ್ದನ್ನ ನೀವು ನಂಬೇಡಿ ಆಯ್ತಾ ಅವಳು ಸ್ವಲ್ಪ ಹಾಗೆ ಹಸಿದಿರೋರನ್ನು ನೋಡೋದಿಲ್ಲ ಹೊಟ್ಟೆ ತುಂಬಿರೋರನ್ನು ನೋಡೋದಿಲ್ಲ ಅಯ್ಯೋ ಇದೆಲ್ಲ ನನಗೆ ಹೇಗಮ್ಮ ಗೊತ್ತಾಗಬೇಕು ಹೆಂಗಸರು ಹೆಂಗಸರ ಬಗ್ಗೆ ಹೇಳಿದಾಗ ಅದು ಒಂದೇ ಒಟ್ಟಾರದವರು ಹೇಳಿದಾಗ ಸತ್ಯ ಇರಬಹುದು ಅಂತ ನಾನು ಅವರ ಮಾತನ್ನ ನಂಬದೆ ಈಗ ನಾನು ಹೇಳಿದ್ನಲ್ಲ ಮಾರೆರೆ ಅವಳ ಮಾತನ್ನ ನಂಬೇಡಿ ಅವಳು ಫಿಟ್ಟಿಂಗ್ ಇಡೋದ್ರಲ್ಲಿ ಎತ್ತಿದ ಕೈ ಆದ್ರೆ ನನಗೆ ಹೆಲ್ಪ್ ಮಾಡೋದನ್ನ ಮಾತ್ರ ಮರಿಬೇಡಿ ಆಯ್ತಾ ಖಂಡಿತ ಇಲ್ಲಮ್ಮ ಆದ್ರೆ ನಾಟಿ ಔಷಧಿ ಅಂಗಡಿ ಓಪನ್ ಮಾಡಬೇಕು ಅಂದ್ರೆ ಕನಿಷ್ಠ 1.5 ಲಕ್ಷ ರೂಪಾಯಿ ಆದ್ರೂ ಬೇಕು ಈಗ ನಿಮ್ಮತ್ರ ಎಷ್ಟು ದುಡ್ಡು ಇದೆ ಅಬ್ಬೋ ಅಷ್ಟೊಂದು ದುಡ್ಡು ಇಲ್ಲ ಮಾರೆರೆ ಎಲ್ಲ ಸೇರಿಸಿದ್ರೆ ಒಂದು 20000 ರೂಪಾಯಿ ಆಗಬಹುದು ಸರಿ ಅಷ್ಟೇ ಕೊಡಿ ಪಾಪ ನಿಮ್ಮ ಕಷ್ಟ ಕೇಳಿ ಹೆಲ್ಪ್ ಮಾಡಕ ಆಗಲ್ಲ ಅಂತ ಹೇಳಕ್ಕೆ ಮನಸೇ ಬರ್ತಾ ಇಲ್ಲ ಥ್ಯಾಂಕ್ಸ್ ಮಾರೆರೆ ಒಂದು ನಿಮಿಷ ಇರಿ ಬರ್ತೇನೆ ವೆಂಕಟೇಶ್ವರ ಇವರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಪ್ಪ ತಗೊಳ್ಳಿ ಮಾರೆರೆ ಇದರಲ್ಲಿ 20000 ಉಂಟು ಪೂಜೆ ರೆಡಿ ಮಾಡ್ಕೊಳ್ಳಿ ನಾಳೆ ಬೆಳಿಗ್ಗೆನೆ ನಿಮ್ಮ ಶಾಪ್ ಓಪನ್ ಅಯ್ಯಾ ಥ್ಯಾಂಕ್ಸ್ ಮಾರೆರೆ ಆದ್ರೆ ನಾನು ಹೇಳಿದ್ದು ರೇಣುಕ ಹತ್ರ ಖಂಡಿತವಾಗಿ ನಿಮ್ಮ ಹೆಸರನ್ನ ಹೇಳುದಿಲ್ಲ ಮಾರೆರೆ ಬರಣನ ಆಯ್ತಾಯ್ತು ಜಲದುರ್ಗೆ ಅಂತೂ ನನ್ನ ಕನಸನ್ನು ನನಸು ಮಾಡಿದ್ಯಮ್ಮ ಎಂತದ ನಂಜಲ್ದಿ ನನ್ನ ಬಗ್ಗೆ ಫಿಟ್ಟಿಂಗ್ ಇರ್ತೀಯ ಮಾರ್ತೇರೆ ಇರೋ ರೇಣುಕ ಓ ರೇಣುಕ ಓ ನಂಜಲ್ದಿ ಎಲ್ಲಿದ್ದೀ ಆಚೆ ಬಾರಾ ಏ ದಗನೆ ಯಾರ್ ಸತ್ರ ಅಂತ ನಿಂಗೆ ಬಾಯಿ ಬಡ್ಕೊಳ್ಳಿಕತ್ತೀಯ ನಿಮ್ಮ ಮುತ್ತಾತ ಮೊರ ಕಟ್ಟಿದ್ರು ಎಮ್ಮಂಗ ನಿನಗೆ ಹುಚ್ಚಿಗೆ ಚಡ್ದಾನೇನೆ ಹುಚ್ಚಿಡ್ದಿರೋದು ನನಗಲ್ವಾ ನಿನಗೆ
ಕಂಡ ಕಂಡವರ ಬಗ್ಗೆ ಫಿಟ್ಟಿಂಗ್ ಇಟ್ಕೊಂಡು ಓಡಾಡಿದ್ರೆ ನಿಮಗೆ ನಿದ್ದೆ ಬರೋದಿಲ್ವಾ? ಯಾರ ಮುಂದೆ ಮಾತಾಡ್ಲಿಕ್ಕತ್ತೀಯ? ನಾ ಯಾರಿಗೆ ಫಿಟ್ಟಿಂಗ್ ಇಟ್ಟನಿ? ಆಹಾ, ನೀನ್ ಯಾರಿಗೂ ಫಿಟ್ಟಿಂಗ್ ಇಡ್ಲಿಲ್ಲ ಬಿಡ, ನೀನ್ ಕಂಡ ಬಟ್ಟೆ ಒಳ್ಳೆವಳು. ಹೌದಾ? ನಾ ಒಳ್ಳೆಕೆ ಗೊತ್ತು ಬಿಡ, ಮರಳು ಉಳದ ನಮ್ಮನೆ ಇದ್ರು ಬೇರೆಯವ್ರ ಮನೆ ಮುರಿಲಿಕ್ಕೆ ಅಂತ ಕಡಿಮೆ ಇಲ್ಲ. ನನಗ ಮನೆ ಮುರಿಯಕ್ಕೆನ ಯಾಕ ಸಿಟ್ಟು ಕೊಪ್ಪ ಜಾಸ್ತಿ ಆಗದ? ಹಂಗಲ್ಲ ಮೈಗೆ ಎಂತದ, ನನಗೆ ಎದುರಿಸ್ತೇನ? ಇಲ್ವಾ, ಹೆದರ್ಕೊತೀನಿ. ಖಂಡಿತನ ಬಿಡ. ಏನ್ ಕಂಡಿಯ? ಸುಮ್ನ ಮನೆ ಬಿಟ್ಟು ಹೊರ ಹೋಗ. ನೀನ್ ನಿಂತ ಜಾಗದಾಗ ಗೋಮೂತ್ರ ಸಿಡಿಸ್ಬೇಕ. ಎಂತ ಅವಸ್ಥೆ ಇದು? ನಾನ್ ನಿಂತ ಜಾಗಕ್ಕೆ ಗೋಮೂತ್ರ ಸಿಡಿಸ್ಬೇಕಂತ ಹೇಳ್ತೀಯ? ಚಲೋ ಮಾತಿಂದ ಹೋರ್ಲಿಲ್ಲ ಅಂದ್ರೆ ನಿನ್ ಮೇಲೇನ ಗೋಮೂತ್ರ ಸಿಡಿಸ್ಬೇಕಾಗ್ತದ? ಎಂತದ ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಿಂಗೆ ಅರ್ಥ ಆಗುದಿಲ್ಲಲ್ಲ. ಈಗೇನ ಹೊಡಿಕೆನ? ಇಲ್ಲಪ್ಪ, ನಿಂಗೊಂದು ಪ್ಲೇಯಿಂಗ್ ಕಿಸ್ ಕೊಟ್ಟು ಹೋಗು ಅಂತ ಬಂದದ್ದು. ಅದನ್ನ ಪಡಕ್ ನಮ್ಮ ಯಜಮಾನ್ರದಾರ. ಎತ್ತದ ನಿಮ್ಮ ಯಜಮಾನ್ರ ಬಜಿ ಪ್ಲೇಯಿಂಗ್ ಕಿಸ್ ಕೊಡುದಾ? ನಿನ್ನ ಗಂಡ ನಿನಗ ಅದನ್ನು ಕೊಡಂಗಿಲ್ಲ. ನನಗೇ ಮಕ್ಕಳು ಮಾಡ್ತೀಯನ? ಮಂಡೆ ಸರಿ ಆಗ್ತದೆ. ಜಗಳ ಮಾಡಿದ ಆತಲ್ಲ, ನೀ ಮನೆ ನಡಿ. ಆಯ್ತು ಹೋಗ್ತೇನೆ, ಆಮೇಲೆ ಬರ್ತೇನೆ. ರಾಣಿ, ಯಾಕೆ ನನ್ನ ತಂಗಿಯ ಜೊತೆ ಜಗಳ ಮಾಡಿದಿ? ನೀವು ಬಂದು ಜಗಳ ಬಿಡಿಸ್ತಂತ ಸಿದ್ಧಾರೂಢ ಪಂಚರಂಗಿ ನಮಸ್ಕಾರ ಬಾಬಣ್ಣ ಅವ್ರಿಗೆ. ನಮಸ್ಕಾರ. ಏನ್ ಈ ಕಡೆ ಹೊರಟ್ರೆ? ಈ ಕಡೆ ಕೆಲಸ ಇರಲಿಲ್ಲ, ಅದಕ್ಕೆ ಈ ಕಡೆ ಹೊರಟೆ. ಚೆನ್ನಾಗಿ ಕಾಮಿಡಿ ಮಾಡ್ತೀರಿ ನೀವು. ತಾವು ನನ್ನನ್ನು ನಿಲ್ಸಿದ ವಿಷಯ ಅದು ನಮ್ಮ ರಾಯಸಮುದ್ರದಲ್ಲಿ ಮೇಲ್ಕೋಟೆ ಮೇನ್ ರೋಡ್ ಗೆ 8 ಎಕರೆ ಜಮೀನು ಇತ್ತು. ತಾವು ಲೋಟಾ ಫ್ಯಾಕ್ಟರಿ ಮಾಡೋ ಪ್ಲಾನ್ ಏನಾದ್ರು ಇದ್ರೆ ಅದನ್ನ ಕೊಂಡ್ಕೋತಿದೇನೋ ಅಂತ. ಆಕ್ಚುಲಿ ನಾನು ಒಂದು ಬಿಂದಿಗೆ ಫ್ಯಾಕ್ಟರಿ ಜೊತೆಲಿ ಒಂದು ಲೋಟಾ ಫ್ಯಾಕ್ಟರಿನ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದ್ ರೀತಿಯಲ್ಲಿ ನೀವು ಸಿಕ್ಕಿದ್ದು ಒಳ್ಳೇದಾಯ್ತು. ನಾನು ಸೈಲೆಂಟ್ ಆಗಿರೋ ಜಾಗದಲ್ಲಿ 4 ಎಕರೆ ಜಮೀನು ತಗೋಬೇಕು ಅಂತ ಅನ್ಕೊಂಡಿದ್ದೆ. ಒಂದೇ ಕಡೆಯಲ್ಲಿ 8 ಎಕರೆ ಜಮೀನು ಸಿಗ್ಬೇಕಾದ್ರೆ ಯಾಕೆ ತಗೋಬಾರ್ದು? ನಾನು ಕೇಳಿದ್ದು ಅದನ್ನೇ ಅಲ್ವೇ. ನಾನು ಹೇಳಿದ್ದು ಅದನ್ನೇ ಅಲ್ವೇ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡಿ. ನೋಡಿ, ನೀವು ಜಮೀನು ಕೊಡೋದು ಮುಖ್ಯ ಅಲ್ಲ. ಆ ಜಮೀನಿನ ಸೈಟ್ ತರ ಮಾಡಿ ಮಾರೋ ಹಾಗಿದ್ರೆ ಅಲ್ಲಿ ಕಾರ್ಖಾನೆ ಕಟ್ಬಹುದು. ಇಲ್ಲಾಂದ್ರೆ ವ್ಯವಸಾಯ ಮಾಡೋ ಜಮೀನಲ್ಲಿ ಯಾವುದೇ ಕಾರ್ಖಾನೆ ಕಟ್ಟೋ ಹಾಗಿಲ್ಲ ಅನ್ನೋ ಕಾನೂನು ನಿಮ್ಗೂ ಗೊತ್ತಿದೆ. ಅದ್ರ ಬಗ್ಗೆ ನನಗೆ ಗೊತ್ತಿದೆ, ಆದ್ರೆ ನನ್ನ ಹತ್ರ ಇರೋ ಜಮೀನೇ ತಾನೇ. ಜಮೀನ ಸೈಟ್ ಮಾಡ್ಕೊಡಿ. ಅಯ್ಯೋ, ತುಂಬಾ ಕಷ್ಟ ಸರ್. ಅದು ಅಲ್ಲದೆ ನನಗೆ ಇದ್ರ ಬಗ್ಗೆ ಅನುಭವ ಇಲ್ಲ. ನನಗೆ ಅನುಭವ ಇದೆಯಲ್ಲ. ಅಂದ್ರೆ ಜಮೀನನ್ನ ನೀವು ಸೈಟ್ ಮಾಡ್ಕೊಡ್ತೀರಿ? ನಾನ್ ಮಾಡ್ಕೊಡಲ್ಲ, ಆದ್ರೆ ಮಾಡಿಸ್ಕೊಡ್ತೀನಿ. ಪೇಪರ್ ಓಡಾಟ ಅದು ಇದು ಅಂತ ಸ್ವಲ್ಪ ದುಡ್ಡು ಖರ್ಚಾಗತ್ತೆ. ಎಷ್ಟು ಖರ್ಚಾಗಬಹುದು? ತುಂಬಾ ಕಡಿಮೆನಪ್ಪ, ಬರೀ 50,000 ಇದ್ರು ಸಾಕು. 50,000 ಪರಿಚಯದವ್ರ ಹತ್ರ ಇನ್ನೆಷ್ಟು ಕೇಳಕ್ಕಾಗತ್ತೆ? ಆಕ್ಚುಲಿ ನಾನೇ ಖರ್ಚು ಮಾಡಿ ಮಾಡಿಸ್ತಾ ಇದ್ದೆ, ಆದ್ರೆ ನಾನು ಖರ್ಚು ಮಾಡಿದ್ಮೇಲೆ ನೀವು ನನಗೆ ಸೈಟ್ ಕೊಡದೆ ಬೇರೆ ಯಾರಿಗೂ ಕೊಟ್ಬಿಟ್ರೆ? ಅಯ್ಯೋಯ್ಯೋ, ಮಲೆ ಮಹದೇಶ್ವರನ ಆಣೆಯಾಗೂ ನಾ ಆ ರೀತಿ ಮಾಡೋನಲ್ಲ ಸ್ವಾಮಿ. ಅಯ್ಯೋಯ್ಯೋ, ವ್ಯವಹಾರದಲ್ಲಿ ಆಣೆ ಪ್ರಮಾಣ ಇಲ್ಲ ಯಾಕೆ? ಇಷ್ಟಕ್ಕೂ ನೀವು ಖರ್ಚು ಮಾಡ್ತಾ ಇರೋದು ನಿಮ್ಮ ಜಮೀನಿಗೆ ತಾನೆ. ಅದು ಸರಿನೇ ಬಿಡಿ, 50,000 ಯಾವಾಗ ಬೇಕು ಅಂದ್ರಿ? ಈಗಲೇ ಕೊಟ್ರೆ ಈಗಿನಿಂದಲೇ ಕೆಲಸ ಶುರು ಮಾಡ್ಬೋದು. ಹೌದೇ? ಯಾಕೆ ದುಡ್ಡಿಲ್ವೇ? ನಾ ಯಾರಿಗೋ ಕೊಡ್ಬೇಕು ಅಂತ 50,000 ತಗೊಂಡು ಹೋಗ್ತಾ ಇದ್ದೆ. ಅಯ್ಯೋ, ಸಾಲ ಕೊಡೋರ್ಗೆ ಆಮೇಲೆ ಕೊಟ್ರಾಯ್ತು, ಮೊದ್ಲು ನಿಮ್ಗೆ ಆದಾಯ ಬರೋದನ್ನ ನೋಡ್ಕೊಳ್ಳಿ. ಹಾಗಂತೀರಿ? ಹಾಗೆ ಹೇಳಿದ್ದು. ಆಮೇಲೆ MP ಅವರೇ, ನಾನು ನಿಮ್ಮ ಜಮೀನು ತಗೊಳ್ತಾ ಇರೋ ವಿಷಯನ ಆ ಮಹಿಳೆಯರಿಗೆ ಮಾತ್ರ ಹೇಳ್ಬೇಡಿ. ಯಾಕೆ? ಯಾವ ಊರದು ಅವ್ರದ್ದು? ಮಿಶ್ರಿಕೋಟೆ. ಆ ಮಿಶ್ರಿಕೋಟೆಯಲ್ಲಿ ಅವ್ರದ್ದು ಜಮೀನು ಇದೆಯಂತೆ. ಅವ್ರ ಜಮೀನಲ್ಲೇ ನಾನು ಮೊದಲು ಲೋಟಾ ಫ್ಯಾಕ್ಟರಿ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡು ರೇಟು ಫಿಕ್ಸ್ ಮಾಡಿದ್ದೆ. ಆಮೇಲೆ ಗೊತ್ತಾಯ್ತು ನೀವು ಜಮೀನ್ದಾರು ಅಂತ. ನಿಮ್ಮ ವಿಷಯನ ಅವ್ರ ಮುಂದೆ ಪ್ರಸ್ತಾಪ ಮಾಡಿದೆ. ಅದಕ್ಕೆ ಅವ್ನ್ ಏನ್ ಹೇಳೋ ಗೊತ್ತಾ? ಏನಂದ, ನಮ್ ಜಮೀನ್ ಕೊಂಡ್ಕೋಬಹುದು ಅನ್ನೆ. ಅಯ್ಯೋ, ಒಳ್ಳೆ ಗುಬ್ಬು ತರ ಮಾತಾಡ್ತಿರಲ್ರಿ. ಅವ್ರ ಹಾಗೆ ಹೇಳಿದ್ರೆ ಈ ವಿಷಯನ ಅವ್ರ ಹೇಳ್ಬಿಡಿ ಅಂತ ನಾನ್ ನಿಮ್ಗೆ ಯಾಕೆ ಹೇಳ್ತಿದ್ದೆ? ಮತ್ತಿನ್ನೇನಂದ, ನಮ್ MP ಅವ್ರ ಹತ್ರ ಇರೋ ಜಮೀನ್ಗಳಿಗೆ ಖಾತೆಗಳಿಲ್ಲ, ಅದನ್ನ ನೀವು ತಗೊಂಡ್ರೆ ಬರೀ ಖಾತೆಗಳಾಗತ್ತ ಹೋಗುತ್ತೆ. ಅದಕ್ಕೆ ಅವ್ರ ಜಮೀನ್ ಬದಲು ನನ್ನ ಜಮೀನ್ ತಗೊಳ್ಳಿ ಅಂತ ಹೇಳ್ದೆ. ಮರ್ಬಿಡಿ ಹೀಗೆ ಹೇಳಿದ್ನೆ. ಹಾಗೆ ಹೇಳಿದ್ದು. ಈ ವಿಷಯ ನನ್ನ ನಿಮ್ಮನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನಾನು ಹೇಳ್ತಾ ಇರೋದು. ಗೊತ್ತಾಗದೆ ಇರೋ ನಾನ್ ನೋಡ್ಕೋತೀನಿ, ಮೊದ್ಲು ಆ ಮರ್ಗುಳಿಗೆ ಪಾಠ ಕಲಿಸ್ತೀನಿ. ಅದು ನಿಮ್ಮಿಷ್ಟ. ಬರ್ಲೆ ಲೇ ಮರ್ಗುಳಿ, ನನ್ನ ಬಗ್ಗೆನೆ ಫಿಟ್ಟಿಂಗ್ ಇರ್ತೀಯನೋ? ಮನೇಲಿ ಇರೋ ಬರ್ತೀನಿ. ಮರ್ಗುಳಿ ಲೇ ಮರ್ಗುಳಿ, ಎಲ್ಲಿ ಮರ ಆಗಿದ್ಯಾ ಬಾರೋ. ಯಾಕ್ರಿ MP ಅವ್ರ, ಸೊಳ್ಳೆ ಸಿಗಿದ್ರು ಹಲ್ಲಿಗತ್ತೆ ಬಾಯ್ ಮಾಡ್ಕೊಂಡ್ ಬರ್ಲಿಕತ್ತೀರಿ? ಹಲ್ಲಿ ನಾನಲ್ಲ, ನೀನು ನಿನ್ನ ಗಂಡ ಎಲ್ಲಿ ಮರ ಕರಿಯೋಣ. ಸೌದತ್ತಿ ಅಲ್ಲವ್ವ, ಯಾಕ ಇವ್ರಿಗೆ ಇಂತ ಬುದ್ಧಿ ಕೊಟ್ಟಿ? ಅದನ್ನ ಅಯೋಗ್ಯ ಬಂದ್ಮೇಲೆ ಹೇಳ್ತೀನಿ, ಕರೀತೀಯೋ ಇಲ್ವೋ. ರೀ BP ಅವ್ರೆ, ಕತ್ತನ್ ಪಟ್ಟಿ ಇಟ್ಟು ನಾನು ತಪ್ಪಬೇಕು ಅನ್ನಿಸ್ತಾ ಇದೆ ಅಂತ
ಅಂತ ತಪ್ಪು ನಾನು ಮಾಡೇನ್ರಿ? ಬೇರೆವರ ಹತ್ರ ಫಿಟ್ಟಿಂಗ್ ಇಟ್ಟಿರೋದು ಅಂತ ಈಗ ಏನು ಗೊತ್ತಿಲ್ಲದೆ ಅಮಾಯಕತ್ರ ಆಗ್ತಿದ್ಯೇನೋ. ನಾ ಯಾರು ಫಿಟ್ಟಿಂಗ್ ಇಟ್ಟಿನ್ರಿ? ಇಲ್ಲಪ್ಪ ನೀನು ದೊಡ್ಡ ಸಾಧು ಸಂತ. ನೋಡು ತಕ್ಷಣ ಕಾಲು ಮಾಡಿದ್ರೆ ಸರಿ, ನೀನು ಕಣ್ಣು ಮುಂದೆ ನಿಂತಿದ್ರೆ ಉರಿತಾರ ಬೆಂಕಿನ ನನ್ನ ಕಣ್ಣಿಗೆ ಹಾಕೊಂಡಿರುತ್ತೆ. ಬೆಂಕಿನ ಕಣ್ಣಿಗೆ ಹಾಕೊಂಡ್ ಬಂದಿದ್ರ ನಿಮ್ ಮಾತು ಕೇಳ್ತಿದ್ದೀವ್ರಿ, ಆದ್ರೆ ಈಗಾಗ್ಲೇ ಬೆಂಕಿಯಾಗ ಬಿದ್ದು ಬಂದಾರಗತ್ತೆ ಆಡ್ಲಿಕ್ಕತ್ತಿರಲ್ಲ. ಎಷ್ಟು ಸಾರಿ ಹೇಳಿದೀನಿ ಹೆಂಗಸು ಜೊತೆ ಮಾತಾಡಕ್ ನನ್ಗೆ ಇಷ್ಟ ಇಲ್ಲ ಅಂತ. ಈ ಎಂಪಿ ಬಗ್ಗೆ ಗೊತ್ತಲ್ಲ, ತಪ್ಪಗಿದ್ರೆ ಬೆಪ್ಪ ತಿರುಪಿದ್ರೆ ಎಗುರುತ್ತೀವಿ ತಲೆ ಚಿಪ್ಪ. ಅಯ್ಯೋ ಬೆಪ್ಪ ನಾನು ಇಟಬಲ್ ಫ್ರೂಟ್ ಓಡ ಬರ್ಬಿಡಿ, ಇವತ್ತೊಂದು ದಿವಸ ಟೈಮ್ ಕೊಡ್ತೀನಿ, ನಾಳೆ ಎಷ್ಟರಲ್ಲಿ ನೀವು ಗಂಟು ಮುಟ್ಟೆ ಕಟ್ಕೊಂಡು ವಟಾರ ಬಿಟ್ಟು ತಿರುಗಿ ನೋಡದೆ ಹೋಗ್ತಾ ಇರ್ಬೇಕು. ನಾಳೆ ಕಾಫಿ ಕುಡ್ಕೊಂಡು ಬಂದು ನೋಡ್ತೀನಿ, ನೀವು ಮನೆ ಬೀಗ ಹಾಕಿ ಕೀ ಇಟ್ಟೋಗಿದ್ರೆ ಸರಿ, ಇಲ್ಲ ಅಂದ್ರೆ ರೌಡಿಗಳನ್ನ ಕರೆಸಿ ಮನೆ ಖಾಲಿ ಮಾಡಿಸ್ಬೇಕಾಗುತ್ತೆ. ಮಂದಾಕಿನಿ ಅವ್ರೆ, ಡಾಕ್ಟರ್ ಮಂದಾಕಿನಿ. ಬಕೆಟ್ ಬಾಬು ಅವರು, ಏನು ಚೆಕ್ ಹಾಕೋಗಿ ಅಂತ ಹೇಳಕ್ ಬಂದ್ರ? ನೀವ್ ಚೆಕ್ ಕೊಟ್ಟಿರೋ ಡೇಟ್ಗೆ ಇನ್ನು ಮೂರು ದಿವಸ ಬಾಕಿ ಇದೆಯಲ್ಲ. ಅದು ಕ್ಲಿಯರ್ ಆಗತ್ತೆ ಬಿಡಮ್ಮ, ನಾನೀಗ ಬಂದಿರೋದು ಆ ವಿಷಯದ ಬಗ್ಗೆ ಮಾತಾಡೋದಕ್ಕಲ್ಲ. ಮತ್ತೆ ಬೆಂಗಳೂರಿನ ಜಸ್ಟ್ 8 ಕಿಲೋಮೀಟರ್ ದೂರದಲ್ಲಿ ಬಂದವರೆಲ್ಲ ಕೊಂಡ್ಕೊಳ್ಳಿ ಅನ್ನೋ ಒಂದು ಏರಿಯಾ ಇದೆ, ಅದ್ರ ಹೆಸರು ಕೇಳಿದ್ಯಾ? ನ್ಯೂಸ್ ಪೇಪರ್ ಅಲ್ಲಿ ಓದ್ದಾಗ ನೆನಪು. ನೆನಪಲ್ಲಮ್ಮ, ಕನ್ಫರ್ಮ್. ಆ ಏರಿಯಾದಲ್ಲಿ ಒಂದು ಲೇಔಟ್ ಮಾಡ್ತಾ ಇದಾರೆ, ತಿಂಗಳು ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಕೊಂಡು ಹೋಗ್ತಾ ಇರೋದು, 10 ಲಕ್ಷ ಸೇರ್ತಾ ಇದ್ದ ಹಾಗೆ ನಮ್ಮ ಹೆಸರಿಗೆ ಸೈಟ್ ಅನ್ನ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಅಯ್ಯೋ ಹಾಗಿದ್ರೆ ನನ್ನ ಹೆಸರಲ್ಲೂ ಒಂದ್ ಸೈಟ್ ಮಾಡಿಸ್ಕೊಡ್ತೀರಾ? ಅದೇ ಪ್ಯಾನಲ್ ಇಲ್ಲಿಗೆ ಬಂದಮ್ಮ. ಆದ್ರೆ ದಾರಿಯಲ್ಲಿ ಎಂಪಿ ಸಿಕ್ಕು, ಏನಾದ್ರೂ ಗೊತ್ತಾ? ಏನ್ ಹೇಳಿದ್ರು ಸರ್? ನೀ ವಟಾರದಲ್ಲಿ ಈ ವಿಷಯನ ಯಾರಿಗೂ ಹೇಳ್ಬಿಡಿ, ಹೇಳಿದ್ರೆ ಇಲ್ಲ ವಟಾರ ಖಾಲಿ ಮಾಡ್ಕೊಂಡು ಹೋಗ್ತಾರೆ, ನನ್ಗೆ ಲಾಸ್ ಆಗತ್ತೆ. ಯಾರಿಗೆ ಹೇಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ಡಾಕ್ಟರ್ ಮಂದಾಕಿ ನಿಮ್ ಹತ್ರ ಈ ವಿಷಯ ಹೇಳಲೇಬೇಡಿ, ಯಾಕೆಂದ್ರೆ ಅವಳು ಈ ವಟಾರ ಬಿಟ್ಟು ಹೋಗೋ ಹಾಗೆ ಇಲ್ಲ, ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ರು. ಅದು ನಾನ್ ಹೇಗಮ್ಮ ಬಾಯ್ಬಿಟ್ಟು ಹೇಳಿ, ಅದು ಹೆಣ್ಮಗಳು ಮುಂದೆ ಅಷ್ಟು ಕೆಟ್ಟದಾಗಿ ಹೇಳಿದ್ರ? ಪರವಾಗಿಲ್ಲಮ್ಮ, ತುಂಬಾ ಶಾರ್ಪ್ ಆಗಿದ್ಯಾ, ಅರ್ಥ ಆಯ್ತು ಅನ್ಸುತ್ತೆ. ನಾನು ಹೀಗೆ ಹೇಳ್ದೆ ಅಂತ ಎಂಪಿ ಹತ್ರ ಮಾತ್ರ ಹೇಳ್ಬೇಡಮ್ಮ, ಯಾಕೆಂದ್ರೆ ನನ್ನ ನಿನ್ನ ಮಧ್ಯನೇ ಅನುಮಾನ ಪಟ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಅದು ಕರೆಕ್ಟ್ ಸರ್, ಅವ್ರ ಅಂತವ್ರೇನೆ, ಅವ್ರ ಮಾತ್ ಕೇಳ್ಕೊಂಡು ನೀವ್ ನನಗೆ ಸೈಟ್ ಕೊಡಿಸ್ದೇ ಇರ್ಬೇಡಿ. ನೀವ್ ಎಷ್ಟು ಬೇಗ ಸೈಟ್ ಕೊಡಿಸ್ತಿರೋ ಅಷ್ಟು ಬೇಗ ಈ ವಟಾರದಿಂದ ತೊಳಗ್ ಬಿಡ್ತೀನಿ, ಆಗ್ಲಾದ್ರೂ ಈ ಹಾಳಾದ ಓನರ್ ಮುಖ ನೋಡ ತಪ್ಪುತ್ತೆ. ಅದಕ್ಕೆ ಈಗ ಬಂದಿದಮ್ಮ, ಈಗ 10,000 ರೂಪಾಯಿ ಅಪ್ಲಿಕೇಶನ್ ಫೀ ಅಂತ ಕೊಡ್ಬೇಕಾಗಿತ್ತು, ನಾನೇ ಕೊಟ್ಟು ತರ್ತಾ ಇದ್ದೆ. ಆದ್ರೆ ನೀನ್ ಬೇಡ ಅಂದ್ರೆ ಅಪ್ಲಿಕೇಶನ್ ವೇಸ್ಟ್ ಆಗತ್ತೆ, ಅದಕ್ಕೆ ಹಾಗೆ ಬನ್ನಮ್ಮ. ಅದು ಅಲ್ಲದೆ ನನ್ನ ವ್ಯವಹಾರ ಎಲ್ಲ ಚೆಕ್ ಮೂಲಕ, ನನ್ನ ಮೂಲಕ ಚೆಕ್ ಹೋದ್ರೆ ಬೇರೆಯವರಿಗೆ ಬೇರೆ ರೀತಿ ಅನುಮಾನ ಬರುತ್ತಲ್ಲ. ಅಯ್ಯೋ ಅನುಮಾನ ಬರೋ ತರ ಎಲ್ಲ ಮಾಡ್ಕೋಬೇಡಿ ಸರ್, ಯಾಕಂದ್ರೆ ನನ್ನ ಕೆರಿಯರ್ ಪ್ರಶ್ನೆ. ಅಯ್ಯೋ ನಾನ್ ನನಗಿಂತ ಜಾಸ್ತಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನೀವು ಹೋಗಿ 10,000 ರೂಪಾಯಿ ತಗೊಂಬನ್ನಿ, ನಾನು ಅಪ್ಲಿಕೇಶನ್ ತಗೊಂಡ್ಬರ್ತೀನಿ. ಒಂದ್ ನಿಮಿಷ ಬನ್ನಿ ಸರ್. ಸರ್ ತಗೊಳ್ಳಿ. ಆಮೇಲೆ ಈ ವಿಷಯನ ಯಾರಿಗೂ ಹೇಳೋದಿಲ್ಲ ಸರ್. ಎಂಪಿ ಅವರು ನಿಮ್ಮ ಬಗ್ಗೆ ಮಾತಾಡೋದು ಯಾರಿಗೂ ಹೇಳೋದಿಲ್ಲ, ಅವರು ನನ್ನ ಬೇರೆ ರೀತಿನೇ ಪಾಠ ಕಲಿಸ್ತೀನಿ. ಅದು ನಿಮ್ಮ ಇಷ್ಟ ಅದಲ್ಲ. ಫೋನರ್ ನನ್ನ ಮೇಲೆ ಫಿಟ್ಟಿಂಗ್ ಇಡ್ತೀರಾ? ಬಂದೆ ತಡಿರಿ. ಮಂದ, ನಾನು ಕಷ್ಟಪಟ್ಟು ಬಟ್ಟೆ ಒಗೆಯೋದು ನಿನಗೆ ಇಷ್ಟ ಆಗಲ್ಲ ಅಂತ ಗೊತ್ತು, ಬಾ ಬಟ್ಟೆ ಒಗ್ಕೊಡು. ಬಗಿತೀನಿ, ಆದ್ರೆ ಬಟ್ಟೆನಲ್ಲ ನಿಮ್ಮನ್ನ. ಯಾಕೆ ಬಂದ ಹಿಂಗ ಆಡ್ತಿದ್ಯಾ? ಏನಾದ್ರು ದೆವ್ವಜ್ಜಬ ಹಿಡ್ಕೋತಿ. ದೆವ್ವ ಇರ್ಲಿ, ನಿಮ್ಮನ್ನ ನೆನೆಸ್ಕೊತಿದ್ರೆ ಮೈಯೆಲ್ಲ ಉರ್ಕೋಗುತ್ತೆ. ಅಂತದ್ದೇನಾಯ್ತು? ಮಾಡೋದಲ್ಲ ಮಾಡಿ, ಏನಾಯ್ತು ಅಂತ ಬೇರೆ ಕೇಳ್ತಿದ್ದೀರಾ? ನಾನು ಇವಳಿಗೆ ಏನ್ ಮಾಡ್ದೆ? ಆದ್ರೂ ಈ ಆಪಾದನ ನಾನು ಒತ್ಕೊಂಡ್ರು ಪರವಾಗಿಲ್ಲ, ಈ ವಿಷಯನ ಯಾರಿಗೂ ಹೇಳದ್ ಬೇಡ, ಬಾ ಇಬ್ರು ಹೋಗಿ ಮದ್ವೆ ಆಗೋಣ. ನೀ ಕಾಲಿ ಪೆಂಡ್ರೈವ್ ಹೀಗೆ ಮಾತಾಡ್ತಿದ್ರೆ ಬಟ್ಟೆ ಸೋಪ್ ತಗೊಂಡ್ ಕಣ್ಣಿಗೆ ಹಾಕ್ಬಿಡ್ತೀನಿ. ಅಂತ ಒಬ್ಬ ಯಾಕೆ ಹಿಂಗ್ ಆಡ್ತಿದ್ಯಾ ಅಂತ ಹೇಳು. ಇನ್ನೊಂದ್ ಸಾರಿ ಏನಾದ್ರು ನನ್ ವಿಷಯಕ್ಕೆ ಬಂದ್ರೆ ಪೊಲೀಸ್ ಸ್ಟೇಷನ್ ಹೋಗಿ, ಪೊಲೀಸ್ ಸ್ಟೇಷನ್ ಹೋಗಿ ನಿಮ್ ಮೇಲೆ ಹರಾಸ್ಮೆಂಟ್ ಕಂಪ್ಲೇಂಟ್ ಕೊಡ್ತೀನಿ. ಮಲಮಹೇಶ್ವರ ಅಲ್ರಿ, ನಾನು ಎಷ್ಟು ವರ್ಷದಿಂದ ನಿಮ್ ವಟಾರಕ್ಕೆ ಬರ್ತಾ ಇದ್ದೀನಿ, ಒಬ್ರಿಗೊಬ್ರು ಎಷ್ಟು ಒಗ್ಗಟ್ಟಾಗಿದ್ರಿ, ಈಗ ಒಬ್ರು ಮುಖ ಒಬ್ರು ನೋಡಕ್ ಆಗದೆ ಇರೋತ್ರ ಮಖ ಸಿಂಡಿಸ್ಕೊಂಡು ಹೋಗ್ತಾ ಇದ್ರಿ. ಮುಖ ನೋಡಕ್ಕೂ ಇಷ್ಟ ಆಗ್ಬೇಕಲ್ಲ ಸರ್. ನೋಡ್ಲಿಕ್ಕೆ ಇಷ್ಟ ಇಲ್ರಿ ಸರ್. ಓ ಇನ್ಸ್ಪೆಕ್ಟರ್, ಈಗ ನಮ್ಮನ್ನೆಂದದಕ್ಕೆ ಮಾರೇರಿ? ಬೇಡ್ದಿರೋರ್ ಮನೆ ಕರೆದದ್ದು ನಿಮ್ಮನ್ನೆಲ್ಲ ಒಂದು ಮಾಡೋದಕ್ಕೆ. ನೀವೇನ್ ತೊಂದರೆ ತಗೋಬೇಡಿ, ಸುಮ್ನಿರಿ ಸರ್. ಇಂತ ಕಿತಾಪತಿ ಜನಗಳ ಜೊತೆ ಒಂದಾಗಿರೋದ್ಕಿಂತ ಬೇರೆ ಬೇರೆ ಆಗಿರೋದು ವಾಸಿ. ಪಾಪಿ ಅವ್ರ, ಪಾಪಿ ನೀನು ಕೂಡ ನಾನು ಎಂಪಿ ಅವ್ರ ಬಿಡ್ರಿ, ನಾವೇನ್ ಕಿತಾಪತಿ ಮಾಡಿರಿ? ಪಾಪ ಸೂಪರ್ ಜೋಡಿಗಳಿಗೆ ಎಂತ ಗೊತ್ತೇ ಇಲ್ಲ, 6 ತಿಂಗಳ ಇಳೆಯ ಮಕ್ಕಳು. ನಾವೇನ್ ಮಾಡಿದ್ರು ಮೊದ್ಲು ಆಮೇಲೆ ಮಾತಾಡುವಂತೆ. ಇನ್ನೆಂತ ಮಾಡ್ಬೇಕಾ ನಿನ್ನ ದೂಪೆ? ಇನ್ಸ್ಪೆಕ್ಟರ್ ಸರ್ ಮುಂದೆ ಸತ್ಯ ಹೇಳ್ತೇನೆ ಕೇಳ, ಆ ಬಾಬಣ್ಣ ನನಗೆ ನಾಟಿ ಔಷಧಿ ಕ್ಲಿನಿಕ್ ಮಾಡ್ಕೊಡ್ತೇನೆ ಅಂತ ಹೇಳಿದ್ರೆ ಬೇಡ ಅಂತ ಫಿಟ್ಟಿಂಗ್ ಇಟ್ಟಿದ್ಯಂತೆ. ನಿನ್ನ ಬಗ್ಗೆ ನಾ ಫಿಟ್ಟಿಂಗ್ ಇಟ್ಟನೆ? ಇಲ್ಲಪ್ಪ, ನಾನೇ ನಿನ್ ಬಗ್ಗೆ ಫಿಟ್ಟಿಂಗ್ ಇಟ್ಟಿದ್ದೇನೆ.
ಗಂಡ ಎಂಪಿ ಫಿಟ್ಟಿಂಗ್ ಇಡೋದ್ರಲ್ಲಿ ಎಕ್ಸ್ಪರ್ಟ್ ಬಿಡಮ್ಮ. ಆ ಬಾಬಣ್ಣ ಎಂಪಿ ಅವ್ರ ಜಮೀನ್ ತಗೊಂಡು ಫ್ಯಾಕ್ಟ್ರಿ ಕಟ್ತೀನಿ ಅಂತ ಹೋದ್ರೆ ಅವ್ರ ಜಮೀನ್ ಮಾತ್ರ ತಗೋಬೇಡಿ, ಯಾವ ಜಮೀನ್ಗೂ ಖಾತೆನೆ ಆಗಿಲ್ಲ. ಬೇಕಾದ್ರೆ ನಮ್ಮ ಮಿಶ್ರಿ ಕೋಟಲ್ಲಿ ಜಮೀನ್ ತಗೊಳ್ಳಿ ಅಂತ ಹೇಳೋದೆ. ನಮ್ಮ ಮಿಶ್ರಿ ಕೋಟಿ ಒಳಗಿನ ಜಮೀನ ಬೇರೆದವ್ರು ಕೂಡ ಅಧಿಕಾರ ನನಗಿಲ್ರಿ, ಅದಿನ್ನೂ ನಮ್ಮ ಊರ್ ತಾಬದಾಗದ. ಅಂದ್ರೆ ಬಾಬಣ್ಣ ನಮ್ಮ ಹತ್ರ ಸುಳ್ಳೇ ಇರ್ತಾನೆ. ನೀ ಬೋಲರ್ ಸ್ವಲ್ಪ ಬಾಯ್ ಮುಚ್ಚ್ರಿ. ನೀವೇನ್ ಬಾರಿ ಸಾಸ ಅನ್ನೋರ್ ತರ ಮಾತಾಡ್ಬೇಡಿ. ಆ ಬಾಬಣ್ಣ ಹತ್ರ ಹೋಗಿ ನನ್ ಬಗ್ಗೆ ನೀವು ತಾಳಿ ಚುಚ್ಚಿಲ್ವಾ? ಅಂದ ನಾನು ನಿನ್ನ ಬಗ್ಗೆ ತಾಳಿ ಚುಚ್ಚಿನ, ಅದು ನೀನು ನನ್ನ ಸುಮ್ಮನಿರಿ. ಈ ಕೇಸ್ನ ಇತ್ಯರ್ಥ ಮಾಡೋದಕ್ಕೆ ನಾನು ಬಂದಿರೋದು. ನಿಮಗೆ ಗೊತ್ತಿಲ್ಲದೆ ಇರೋ ಹಂಗೆ ಒಬ್ಬರ ಹತ್ರ ಇನ್ನೊಬ್ಬರ ಮೇಲೆ, ಇನ್ನೊಬ್ಬರ ಹತ್ರ ಮತ್ತೊಬ್ಬರ ಮೇಲೆ ಫಿಟಿಂಗ್ ಇಡ್ತಾ ಬಂದಿದ್ದೇನೆ ಆ ಬಕೆಟ್ ಬಾಬು. ಇದನ್ನೆಲ್ಲ ನಂಬಿಕೊಂಡು ನೀವುಗಳೆಲ್ಲ ಜಗಳ ಆಡ್ತಾ ಇದ್ರಿ. ಏನ್ರಿ ಸರ್, ಬಕೆಟ್ ಬಾಬು ಅವ್ರು ಫಿಟಿಂಗ್ ಇಟ್ಟಾರೆ. ಇಲ್ದೇ ಹೋಗಿದ್ರೆ ನೀವೆಲ್ಲ ಯಾಕೆ ಕಿತ್ತಾಡ್ತಿದ್ರಿ? ಚಕ್ ಅವರು ಈ ನಮೂನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಮಾರೇರೆ. ಎಂತದಕ್ಕೆ ಅಂದ್ರೆ ಅವರು ಕೋಟ್ಯಾಧಿಪತಿಗಳು. ಇಲ್ಲ, ನೀವು ತಪ್ಪು ತಿಳ್ಕೊಂಡಿರೋದು. ನೀವ್ ಅನ್ಕೊಂಡಂಗೆ ಬಕೆಟ್ ಬಾಬು ಕೋಟ್ಯಾಧಿಪತಿ ಅಲ್ಲ, ಫುಟ್ಪಾತ್ ಪತಿ. ಸರ್ ಹೇಳ್ಕೊಂಡ್ ಬಂದಿದ್ದೀನಿ. ಇವ್ರ ಯಾರೀ ಸರ್ ಅದನ್ನ ಮುಚ್ಕೊಂಡ್ ನಿಂತಾರೋ? ಏನ್ರಿ ಅದು? ಅದರಿ, ನೀವ್ ವಿಷಯ ಹೇಳೋಕ್ಕಿಂತ ಮೊದ್ಲ ನಾವೆಲ್ಲರೂ ಅದನ್ನ ಜಂಟ್ ಹಾಕೊಂಡ್ ನಿಂತಿದ್ವಿ ನೋಡಿ. ಮುಖನ ಬಕೆಟ್ ತೆಗಿತೀನಿ ಬರ್ರಿ, ಅವ್ರು ಯಾರು ಅಂತ ಗೊತ್ತಾಗತ್ತೆ. ಬಕೆಟ್ ಬಾಬು ಅವ್ರ? ಹೌದ್ರಿ, ನಿಮ್ಮೆಲ್ರಿಗೂ ಫಿಟ್ಟಿಂಗ್ ಇಟ್ನಲ್ಲ, ಅದ್ ಇವನೇನೆ. ತಾನ್ ಸಂಪಾದನೆ ಮಾಡೋಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ಬೇಡಿ, ನಿಮ್ಮ ಹತ್ರ ಹೇಳ್ಬೇಡಿ ಅಂತ ಫಿಟ್ಟಿಂಗ್ ಇಟ್ಟು ದುಡ್ಡನ್ನ ಕಿತ್ಕೊಂಡಿದಾನೆ. ಇಷ್ಟಕ್ಕೂ ಇವನ ಹತ್ರ ಯಾವ ಫ್ಯಾಕ್ಟ್ರಿನೂ ಇಲ್ಲ, ಫುಟ್ಪಾತ್ ನಲ್ಲಿ ಬಕೆಟ್ ನ ರಿಪೇರಿ ಮಾಡ್ಕೊಂಡು ಜೀವನ ಮಾಡ್ತಿದ್ದ. ಊರಿ, ಆ ಸಂಪಾದನೆ ಸಾಕಾಗ್ಲಿಲ್ಲ, ಅದಕ್ಕೆ ಎಲ್ರಿಗೂ ಬಕೆಟ್ ಹಿಡಿದು ಸಂಪಾದನೆ ಮಾಡಕ್ ಶುರು ಮಾಡ್ದ. ನೀವು ಇವನು ಕೊಟ್ಟಿರೋ ದುಡ್ಡು ಸ್ಟೇಷನ್ ಇದೆ, ಬಂದ್ ಕಲೆಕ್ಟ್ ಮಾಡ್ಕೊಳ್ಳಿ. ಸರ್ ನಾವೆಲ್ಲರೂ ಇವ್ ನಮ್ಗೆ ರೊಕ್ಕ ಕಳ್ಕೊತಿದ್ದೀವ್ರಿ, ದೇವ್ರಗತ್ತೆ ಬಂದ ನಮ್ ರೊಕ್ಕ ಉಳಿಸಿದ್ರಿ. ಆದ್ರೂ ಜೇನ್ ಗೂಡ್ ತರ ಇದ್ದ ನಮ್ಮೆಲ್ಲರೂ ನಡುವೆ ಬಂದು ಫಿಟ್ಟಿಂಗ್ ಇಟ್ನಲ್ಲ, ಇವ್ರು ಮಾತ್ರ ಸುಮ್ನೆ ಬಿಡ್ಬೇಡಿ ಸರ್, ದುಡ್ಡು ತಗೊಂಡ್ ಬಿಟ್ಬಿಡ್ಲ. ಲಂಚ ತಗೊಳ ಕೈ ಎಲ್ಲ ರೀ ನಮ್ದು. ಇನ್ಸ್ಪೆಕ್ಟರ್ ಸರ್, ನೀವು ತುಂಬಾ ಕ್ಲೀನ್ ಹ್ಯಾಂಡ್ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ತಾನೇ. ಥ್ಯಾಂಕ್ ಯು ಬಂದವ್ರೆ. ನಡೆಯೋ ಸ್ಟೇಷನ್ಗೆ ಏರೋಪ್ಲೇನ್ ಹತ್ತಿಸ್ತೀನಿ. ಸರ್ ಒಂದ್ ನಿಮಿಷ ಬಕೆಟ್ ಕೊಡಿ, ತಗೊಳ್ಳಿ. ನಮ್ಗೆ ಯಾಕೆ ಈ ಬಕೆಟ್ ಕೊಡ್ಲಿಕ್ಕತ್ತೀರಿ? ಹಾಗೂ ನಾನ್ ಜೈಲ್ಗೆ ಹೋಗ್ತಾ ಇದ್ರಿ, ಅದಕ್ಕೆ ಅದಕ್ಕೆ ಬಕೆಟ್ ಹಿಡಿಯೋ ನನ್ ಕೆಲ್ಸನ ನೀವೇ ಯಾರಾದ್ರೂ ಮುಂದುವರ್ಸಿ. ಥ್ಯಾಂಕ್ಸ್.